ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ವಿ. ಜೊತೆಯಲ್ಲಿ ಸನ್ಮಾನ್ಯ ಕರ್ನಾಟಕ ರೈತರ ಶಸ್ತ್ರ ಪೂಜೆಯನ್ನು ಹುಟ್ಟಿದ ಹಬ್ಬವನ್ನು ಕೂಡ ಆಚರಣೆಯನ್ನು ಕೂಡ ಮಾಡ್ತಾ ಇದ್ವಿ. ಪ್ರಾಯಶಃ ಸೀತಾರಾಮ ಕಲ್ಯಾಣದ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಕರ್ನಾಟಕ ರೈತರಿಗೆ 60 ವರ್ಷಗಳು ಇವತ್ತು ಪೂರೈಸ್ತಾ ಇದೆ. 60 ವರ್ಷಗಳು ಅವರು ವಯಸ್ಸು ಇವತ್ತು ಆಗ್ತಾ ಇದೆ. ಪ್ರಾಯಶಃ ಈ ಆಚರಣೆ ಸಂದರ್ಭದಲ್ಲಿ ಏನು 60 ವರ್ಷ ಏನು ಮಹತ್ವವಾದಂತ ಈ ವಯಸ್ಸು ಆಗ್ತಾ ಇದೆಯೋ, ಬಹುಶಃ ಜೀವನದಲ್ಲಿ ಅವ್ರ ಒಂದು ಭಾಗವನ್ನು ಪೂರೈಸಿ ಒಂದು ಇವಿನಿಂಗ್ಸ್ ಅನ್ನು ಪೂರ್ಣ ಮಾಡಿ ಎರಡನೇ ಇವಿನಿಂಗ್ಸ್ಗೆ ಪ್ರಾರಂಭೋತ್ಸವ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೆ, ಸನ್ಮಾನ್ಯ ಕರ್ನಾಟಕ ರೈತರನ್ನು ಕುಟುಂಬಸ್ಥರನ್ನ ಅವ್ರ ಕುಟುಂಬದ ಎಲ್ಲ ಸದಸ್ಯರನ್ನ ಏನು ಒಂದನೇ ಇವಿನಿಂಗ್ಸ್ ಅನ್ನು ಪೂರ್ಣ ಮಾಡಿ ಎರಡನೇ ಇವಿನಿಂಗ್ಸ್ ಏನು ಕಾಲನ ಇಟ್ಟಿದ್ರು ದೇವರಲ್ಲಿ ಪ್ರಾರ್ಥನೆ ಮಾಡದೇ ಅವ್ರಿಗಂತ ವಯಸ್ಸು ಅವ್ರಿಗಂತ ಆಯುಸ್ಸು ಏನು ಈ ಎರಡನೇ ಇವಿನಿಂಗ್ಸ್ ಎಲ್ಲ ಭಗವಂತ ಎಲ್ಲ ರೀತಿಯಲ್ಲಿ ಆಯುಸ್ಸು ಆರೋಗ್ಯವನ್ನು ಕೊಡಬೇಕೆಂದರೆ ಆ ದೇವರಲ್ಲಿ ನಾನು ಪ್ರಾರ್ಥನೆ ಕೂಡ ನಾನು ಮಾಡ್ತೇನೆ. ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ತೇನೆ. ಪ್ರೀತಿಯ ಅಣ್ಣ ಅಣ್ಣ ಹರಪನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಕರುಣಾಕರ ರೆಡ್ಡಿ ಅವರ ಸಶಕ್ತಿ ಹುಟ್ಟುಹಬ್ಬದ ಸೀತಾರಾಮ ಕಲ್ಯಾಣೋತ್ಸವದ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಹಿರಿಯ ಸಹೋದರರಂತೇಳಿ ನಾವು ಭಾವಿಸುವ ಈ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ಇನ್ನೋರ್ವ ನಮ್ಮ ಕುಟುಂಬದ ಸದಸ್ಯರಂತೇಳಿ ನಾವು ಭಾವಿಸುವ ಜನಪ್ರಿಯ ದಾವಣಗೆರೆಯ ಸಂಸದರು ಆಗಿರುವ ಸಿದ್ದೇಶ್ವರಣ್ಣನವರಿಗೆ ಮತ್ತು ವೇದಿಕೆ ಮೇಲೆ ಇರುವ ಬಹಳಷ್ಟು ಮಂದಿ ಶಾಸಕ ಮಿತ್ರರಿಗೆ ಮತ್ತು ಮುಖ್ಯವಾಗಿ ಕರುಣಾಕರ ರೆಡ್ಡಿ ಇವತ್ತು ಹುಟ್ಟಿದಪ್ಪ ಅಂತಂದ್ರೆ ಇವತ್ತು ಶ್ರೀರಾಮನವಮಿ ದಿವಸನೇ ಬಂದಿದೆ. ನಮ್ಮ ತಾಯಿಗೆ ನಾವು 3 ಮಕ್ಕಳು ಮಾತ್ರ ಅಲ್ಲ, 4ನೇ ಮಗನಂದ್ರೆ ಶ್ರೀರಾಮ. ಕರುಣಾಕರ ರೆಡ್ಡಿ ಅವರು ಶ್ರೀರಾಮ ಚಂದ್ರ ಆದ್ರೆ ನಾವು 3 ಕೂಡ ಲಕ್ಷ್ಮಣ ಮತ್ತು ಭರತ ಚತುರ್ಥಿಯರಾಗೆ ಅವ್ರ ಜೊತೆಯಲ್ಲಿ ಇರ್ತೀವಿ ನಾವು. ಹಾಗಾಗಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ನನ್ನ ಹರಪನಹಳ್ಳಿ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿರಿಗೆ ಹಿರಿಯರಿಗೆ ಎಲ್ಲ ಮಹಾಜನಪಿಗೆ ನನ್ನ ಶಿರಸ್ಸನ್ನ ಬಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿರುವಂತಹ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ಅಣ್ಣ ಬಸವಣ್ಣನವರ ಒಂದು ವಚನೆಯನ್ನ ನಾನು ನೆನಪಿಸ್ಕೋಬೇಕಾಗುತ್ತೆ. ಇವನಾರವ 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 ಎಂದು ನೆನೆಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ನೆನೆಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದು ಎನಿಸಯ್ಯ ಅಂತ ಹೇಳಿ ಏನು ಆ ಬಸವಣ್ಣನವರ ಒಂದು ವಚನ ಇದೆ, ಆ ಒಂದು ವಚನದ ರೀತಿಯಲ್ಲಿ ಇಡೀ ನಮ್ಮ ಕುಟುಂಬವನ್ನ ನಿಮ್ಮ ಮನೆಯ ಮಕ್ಕಳಾಗಿ ಭಾವಿಸಿ ಇವತ್ತು 1999 ತಾಯಿ ಸುಷ್ಮಾ ಸ್ವರಾಜ್ ಅವರು ಲೋಕಸಭಾ ಚುನಾವಣೆಯಲ್ಲಿ ನಿಂತಾಗ ತಾವೆಲ್ಲರೂ ಕೂಡ ತುಂಬಾ ಹೃದಯದಿಂದ ನಮ್ಮನ್ನ ಅಭಿಮಾನದಿಂದ ಬರಮಾಡಿಕೊಂಡ್ರು. ಆದ್ರೆ ಆ ತಾಯಿ ಸ್ವಲ್ಪ ಮತಗಳಿಂದ ಸೋತಿದ್ರು ಕೂಡ 2004 ಚುನಾವಣೆಯಲ್ಲಿ ಭಾರತ ರಾಷ್ಟ್ರದ ಇತಿಹಾಸದಲ್ಲಿ ಬಳ್ಳಾರಿ ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂತ ಒಂದು ಹೆಸರಿದ್ರೆ ಅದನ್ನ ಛಿದ್ರ ಛಿದ್ರ ಮಾಡಿ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆಯನ್ನಾಗಿ ಮಾಡಿಸೋದ್ರಲ್ಲಿ ನನ್ನ ಅಣ್ಣ ಕರುಣಾಕರ ರೆಡ್ಡಿ ಅವರ ಮೊಟ್ಟ ಮೊದಲ ಲೋಕಸಭಾ ಸದಸ್ಯನಾಗಿ ದಿಲ್ಲಿಗೆ ಕಲಿತಿರುವಂತ ಕೀರ್ತಿ ನಮ್ಮ ಹರಪನಹಳ್ಳಿ. ಅದೇ ಒಂದು ರೀತಿಯಲ್ಲಿ ಇವತ್ತು 2 ಬಾರಿ ಕರುಣಾಕರ ರೆಡ್ಡಿ ಅವ್ರನ್ನ ಲೋಕಸಭಾ ಸಂಸದರ ಒಂದು SC ರಿಸರ್ವೇಷನ್ ಆದಾಗ ಅವರು MLA ಆಗಿ ಚುನಾವಣೆಗೆ ನಿಲ್ಬೇಕು ಅಂತ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ನಾನು ಇಡೀ ಹರಪನಹಳ್ಳಿಯಲ್ಲಿರುವಂತ ಎಲ್ಲ ಪ್ರಮುಖರನ್ನ ಬಳ್ಳಾರಿಗೆ ಕರೆಸಿ ನಮ್ಮ ಅಣ್ಣ ಕರುಣಾಕರ ರೆಡ್ಡಿ ಅವ್ರನ್ನ ಹರಪನಹಳ್ಳಿಯಲ್ಲಿ ಚುನಾವಣೆಗೆ ನಿಲ್ಲಿಸಿದ್ರೆ
ತಾವು ಆಶೀರ್ವಾದ ಮಾಡ್ತೀರ ಅಂತ ಕೇಳಿದ್ರೆ ತಾವು ತಮ್ಮ ಹೆಗಲ ಮೇಲೆ ಎತ್ತಿಕೊಂಡು ಇಡೀ ಕ್ಷೇತ್ರದಲ್ಲಿ ನನ್ನ ಒಂದು ಅಣ್ಣನ ಓಡಾಡಿಸಿ ಅತ್ಯಂತ ಬಹುಮತದಿಂದ ಒಬ್ಬ ಸಚಿವರಾಗಿ ಗೆಲ್ತಿದ್ದ ಒಂದು ಪುಣ್ಯನೇ ಅವರು ಈ ರಾಜ್ಯದ ಕಂದಾಯ ಸಚಿವರಾಗಿ ಆಗ್ಲಿಕ್ಕೆ ಅವಕಾಶ ತಾವು ಮಾಡಿಕೊಂಡಿದ್ದೀರಿ. ಬಂದು ಅದೇ ಒಂದು ರೀತಿಯಲ್ಲಿ ಏನು ದುರ್ಗಾನ್ ಬಂದಾಗ ಗೊತ್ತಿಲ್ಲ ನನಗೆ. ನನ್ನ ತಂದೆ 50 ವರ್ಷದ ಹಿಂದೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇದೇ ಹರಿಹರ ಕ್ಷೇತ್ರದ ಹಲವಾಗಲು ಗ್ರಾಮದಲ್ಲಿ ಏನು ಹೆಸರಿಟ್ಟುಕೊಂಡವರು ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿ ಆಗಿದ್ದರು. ಆ ಗ್ರಾಮದಲ್ಲಿ ಕೆಲಸ ಮಾಡಿದಾಗ ನನ್ನ 1ನೇ ಕ್ಲಾಸ್ನ ವಿದ್ಯಾಭ್ಯಾಸ ಪ್ರಾರಂಭ ಆಗಿದ್ದೇ ಹರಿಹರ ಕ್ಷೇತ್ರದಲ್ಲಿ. ಹಾಗಾಗಿ ಇವತ್ತು ಅದು ಏನು ಏನಾಗಬಹುದು ಗೊತ್ತಿಲ್ಲ. ಬಳ್ಳಾರಿಯಿಂದ ಸುಮಾರು 100 ಕಿಲೋಮೀಟರ್ ಈ ಕಡೆ ಇದ್ರು ಕೂಡ ಆ ಋಣ ನೀವು ತೋರಿಸ್ತಾ ಇರುವಂತ ಒಂದು ಪ್ರೀತಿ ಇವತ್ತು ನೀವು ಆ ತೋರಿಸಿದ ಪ್ರೀತಿ ನಿಜವಾಗ್ಲು ಕೂಡ ನನಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಎಂದು ನಾನು ಅನ್ಕೊಂಡಿದ್ದೇನೆ. ಆದ್ರೆ ಸುಮಾರು 1 ಗಂಟೆಗಳು ಆಗಿದ್ದಕ್ಕೆ ನಾನು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನಾನು ಮಾತಾಡ್ಲಿಕ್ಕೆ ಸಾಧ್ಯ ಆಯ್ತು. ಇಲ್ಲದೆ ಹೋದ್ರೆ ಆ ನಿಮ್ಮ ಪ್ರೀತಿ ನಿಮ್ಮ ಕೈಗೆಗಳಲ್ಲಿ ಕಣ್ಣಲ್ಲಿ ನೀರೇ ತರಿಸ್ತಾ ಇತ್ತು. ಏನ್ ಮಾತಾಡ್ಬೇಕನ್ನುವಂಥದ್ದು ನನಗೆ ಅರ್ಥ ಆಗಲಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನನ್ನ ಅಣ್ಣನ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ, ಕರುಣಾಕರ ರೆಡ್ಡಿಯವರು ಮನೆಯಲ್ಲಿ ಒಬ್ಬ ದೊಡ್ಡ ಮಗನಾಗಿ ಅವರು ಜನಿಸಿದ್ರು. ನಮ್ಮ ತಂದೆ ಬಹಳಷ್ಟು ಒಂದು ಮಧ್ಯಮ ಕುಟುಂಬ ನಮ್ದಾಗಿರೋ ಕಾರಣ 15-16 ವರ್ಷ ವಯಸ್ಸಲ್ಲೇ ಅವ್ರು ನಮ್ಮ ತಂದೆ ಹೆಗಲಿಗೆ ಹೆಗಲ್ಕೊಳ್ಳೋದಕ್ಕೆ ಒಂದು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡಿ ಎಲ್ಲ ಇಡೀ ಕುಟುಂಬನ ಸಾಕ್ಬೇಕು ಅನ್ನುವಂಥದ್ದಕ್ಕೆ ಅವನು ಕೈಯಾಗಿರುವಂತ ಒಂದು ಗುಣ. ಆ ನಂತರ ದಿನಗಳಲ್ಲಿ ಒಬ್ಬ ತಂದೆಗೆ ಒಬ್ಬ ಹಿರಿಯ ಮಗನಾಗಿ ಯಾವ ರೀತಿ ಹೆಗಲಿಗೆ ಹೆಗಲು ಕೊಟ್ಟ ಅಂತಂದ್ರೆ ಅದನ್ನ ಮಾತುಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ನಾನು ಈಗಾಗಲೇ ಒಂದು ಬುಕ್ಕನ್ನ ನಾನು ಬರೀತಾ ಇದ್ದೇನೆ. ಅದರ ಒಂದು ಮುಖಾಂತರ ಇಡೀ ಹರಪನಹಳ್ಳಿ ಕ್ಷೇತ್ರದ ಜನರಿಗೆಲ್ಲ ಕರ್ನಾಟಕ ರಾಜ್ಯದ ಜನರಿಗೆ ವಿಷಯಗಳು ತಿಳಿಯುತ್ತೆ. ಹಾಗಾಗಿ ಅಣ್ಣನ ಹೆಚ್ಚಾಗಿ ಹೊಗಳೋದು ಕೂಡ ಸರಿಯಿಲ್ಲ. ಹಾಗಾಗಿ ಇವತ್ತು ಒಂದು ಬಾಲ್ಯದಲ್ಲಿ ಒಂದೇ ಒಂದು ವಿಚಾರ ನಾನು ಹೇಳ್ತೀನಿ ನಿಮಗೆ. ಅವ್ರ ಚಿಕ್ಕದಿಂದ ಹೆಚ್ಚು ಆಡುಬರದ ಜೀವನ ಅವರಿಗೆ ಇಷ್ಟನೇ ಆಗೋದಿಲ್ಲ. ನಾನು ಅಂತಂದ್ರೆ ನಾನು ಚಿಕ್ಕದಿನಿಂದ ಬಹಳ ಆಡುಬರವಾಗಿ ಇಂಥ ಬಟ್ಟೆಗಳು ಹಾಕೋಬೇಕು, ಹಿಂಗೆ ಓಡಾಡಬೇಕು, ಹೀಗೆ ಬದುಕಬೇಕು ಅನ್ನೋದು ನನ್ನ ಮನಸ್ಥಿತಿ. ಆದ್ರೆ ಕರುಣಾಕರಣ ಒಂದು ಹಾಗಲ್ಲ. ಪ್ರತಿ ವರ್ಷ ನಾನು ಮನೆಯಲ್ಲಿ ಕಿರಿಯ ಮಗನಾದರೂ ಕೂಡ ನಾನು ಹುಟ್ಟಿದ ಬಗ್ಗೆ ವಿಶೇಷವಾಗಿ ಒಬ್ಬ ಅಣ್ಣನಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಎಲ್ಲ ಜನರನ್ನ ಕರೆಸಿ ಊಟ ಹಾಕಿ ನನಗೆ ವಿಶೇಷವಾಗಿ ಬಟ್ಟೆಗಳನ್ನ ತಗೊಂಡು ಬಂದು ಕೊಡುವಂತ ನನ್ನ ಪ್ರೀತಿ ಅಣ್ಣ ನನ್ನ ಕರುಣಾಕರ ರೆಡ್ಡಿಯವರು. ಬಹಳಷ್ಟು ವಿಚಾರಗಳಲ್ಲಿ ಇವತ್ತು ಅವ್ರಿಗೇನಾದ್ರೂ ಸಿಟ್ಟು ಬಂದ್ರೆ ಅವ್ರು ನೀವು ಕೈ ನೋಡಿರ್ಬಹುದು, ಒಂದ್ ರೇಟ್ ಹಾಕಿದ್ರು ಕೂಡ ತಕ್ಕೊಳ್ಳಿ ಅಂತ ಕಿಚ್ಚು ಕೊಡುಗೆ ಇದ್ದಂತ ಆಗ್ತಾ ಇದ್ದಿಲ್ಲ. ನನಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಬಹಳಷ್ಟು ಪರಿಶುಭ್ರತೆ ಅಂತಂದ್ರೆ ಅವ್ರಿಗೆ ಇವಾಗ ತಾವು ನೋಡ್ತಾ ಇರ್ತೇವೆ ಯಾವಾಗ್ಲೂ ಬೆಳೆ ಬಟ್ಟೆಗಳು, ಅವ್ರ ಸೋಪ್ ಅವ್ರು ಸಪ್ರೇಟ್ ಆಗಿ ಇರ್ತಾ ಇತ್ತು, ಅವ್ರ ಟವಲ್ ಅವ್ರು ಸಪ್ರೇಟ್ ಆಗಿ ಇರ್ತಾ ಇತ್ತು, ಯಾರು ಮುಟ್ಟಬಾರ್ದು ಅದನ್ನ ಆ ರೀತಿ ಇರ್ತಾ ಇದ್ರು. ಏನಾದ್ರೂ ಮನೆಯಲ್ಲಿ ಜಗಳ ಆದ್ರೆ ನಾನು ಅವ್ರನ್ನ ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ ಅಂತಂದ್ರೆ ಅವ್ರ ಶರ್ಟ್ ಏನಾದ್ರೂ ನಾನು ಹಾಕೊಂಡ್ಬಿಟ್ರೆ ಆ ಶರ್ಟ್ ಬಗ್ಗೆ ನಮ್ಮ ಅವ್ರು ಹಾಕೊಳ್ಳೋದಿಲ್ಲ. ಹಾಗಾಗಿ ನನಗೇನಾದ್ರೂ ನೀನು ಹೊಡೆದ್ರೆ ಏನಾದ್ರೂ ಮಾಡಿದ್ರೆ ನಾನು ನಿಮ್ ಶರ್ಟ್ ಹಾಕೊಂತೀನಿ ಅಂತ ಹೇಳಿ ಅವ್ರನ್ನ ಹೆದರಿಸ್ತಾ ಇದ್ದೇನೆ. ಅಂದ್ರೆ ಅಷ್ಟೊಂದು ಪರಿಶುಭ್ರತೆ ಅವ್ರಿಗೆ, ಬಹಳ ನಮ್ಮನ್ನ ಪ್ರೀತಿಯಿಂದ ಬೆಳೆಸಿದ್ರು. ನಮ್ಮ ತಂದೆ ರಿಟೈರ್ಡ್ ಆದ್ಮೇಲೆ ಸೋಮಶೇಖರ ರೆಡ್ಡಿ ಅವ್ರನ್ನ ಎಂಕಾಂ ಓದಿಸ್ಲಿಕ್ಕೆ ನಮ್ಮಲ್ಲಿ ಹಣ ಇದ್ದಿಲ್ಲ. ಆದ್ರೆ ಅವರು ಕಷ್ಟಪಟ್ಟು ರಾತ್ರಿ ಅಲ್ಲಿ ದುಡಿದು ಕರುಣಾಕರ ರೆಡ್ಡಿ ಅವರು ಸೋಮಶೇಖರ ರೆಡ್ಡಿ ಅವ್ರನ್ನ ಎಂಕಾಂ ಓದಿಸಿದ್ರು. ನಾನು ಬಿಸ್ನೆಸ್ ಮಾಡ್ಬೇಕಂದ್ರೆ ನನಗೆ ಎಷ್ಟು ಒಂದು ಹಣದ ಕೊರತೆ ಇದ್ರು ಕೂಡ ಅದನ್ನೆಲ್ಲ ಅವರೇ ಪೂರೈಸಿದ್ರು. ಆಮೇಲೆ ಜನಾರ್ದನಿಗೆ ಎಷ್ಟೇ ದೊಡ್ಡವನಾದ್ರೂ ಕೂಡ ಒಬ್ಬ ಅಣ್ಣನಿಗೆ ನಾನು ಪ್ರೀತಿಯ ತಮ್ಮನೇ ಅಂತ ಹೇಳಿ ಹೇಳೋದಕ್ಕೆ ನಾನು ಕೆಲಸ ಮಾಡ್ತೀನಿ. ಅದೇ ಒಂದು ರೀತಿಯಲ್ಲಿ ಇನ್ನ ಈ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಗಳು ನಾನು ಮಾತಾಡೋದಕ್ಕಿಂತ ಕೂಡ ಇವತ್ತು ಯಡಿಯೂರಪ್ಪನವರು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಯಾವತ್ತಿಗೂ ಕೂಡ ನಮ್ಮ ತಂದೆ ತಾಯಿಗಳ ನಂತರ ಒಂದು ತಂದೆ ಸ್ಥಾನದಲ್ಲಿ ಯಾರಾದ್ರೂ ಇದ್ರೆ ಅದು ಸನ್ಮಾನ ಯಡಿಯೂರಪ್ಪನವರು ಮಾತ್ರ ಬರ್ಬೇಕು. ಸೀತಾರಾಮ ಕಲ್ಯಾಣ ಪೂಜೆ ಮಾಡಿದ್ದು ನೋಡಿದ್ರೆ ಸಾಕ್ಷಾತ್ ಶ್ರೀರಾಮಚಂದ್ರ ಮತ್ತು ಸೀತಾ ಮಾತೆ ಹರಪನಹಳ್ಳಿಯಲ್ಲಿ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ.
ನನ್ನ ಆತ್ಮೀಯ ಸ್ನೇಹಿತರು ಅತ್ಯಂತ ಸೂಕ್ಷ್ಮ ಮತ್ತು ಶಾಂತ ಸ್ವಭಾವದ ಆತ್ಮೀಯರಾದಂತಹ ಶ್ರೀ ಕರುಣಾಕರ್ ರೆಡ್ಡಿಯವರು ಶಸ್ತ್ರಾಭಿಯನ್ನ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಅವರನ್ನ ಹರಿಸಲು ಎಲ್ಲ ಹಿರಿಯ ಪ್ರಮುಖರು ಬಂದಿದ್ದಾರೆ. ಇನ್ನೊಬ್ಬ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಶ್ರೀ ರಾಮ್ಲೂರು ಸದಾಕಾಲ ಕ್ರಿಯಾಶೀಲ ಸಚಿವರಾಗಿರುವಂತವರು ಬಂದಿದ್ದಾರೆ. ಕರುಣಾಕರ್ ರೆಡ್ಡಿಯವರು ಬಹಳ ವಿಶಿಷ್ಟವಾಗಿರುವಂತಹ ವ್ಯಕ್ತಿತ್ವ. ಎಂತ ದೊಡ್ಡ ಒಂದು ಸಮಸ್ಯೆ ಅವರು ಸುತ್ತಿದ್ರೂ ಕೂಡ ತಮ್ಮ ಸ್ಥಿತ ಪ್ರಜ್ಞೆಯನ್ನ ಮತ್ತು ಸಮಯ ಪ್ರಜ್ಞೆಯನ್ನ ಎಂದೂ ಕಳ್ಕೊಂಡವರಲ್ಲ. ಬಹಳ ಶಾಂತ ರೀತಿಯಿಂದ ಸಮರ್ಥಿತದಿಂದ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಯತ್ನ ಮಾಡಿದ್ರು. ಬಳ್ಳಾರಿ ಇತಿಹಾಸವನ್ನು ತೆಗೆದು ನೋಡಿದಾಗ ಇಲ್ಲಿ ಆ ವರ್ಷದಿಂದ ಕೆಲವೇ ಕೆಲವು ಮಂತ್ರಿಗಳು ಜನರನ್ನ ಕಪಿಮುಷ್ಟಿಯಲ್ಲಿ ಹಿಡಿಯುವಂತ ಕೆಲಸವನ್ನು ಮಾಡಿದ್ರು. ಆ ಶಕ್ತಿಗಳ ವಿರುದ್ಧ ಧ್ವನಿ ಎತ್ತರು ಯಾರು ಇರಲಿಲ್ಲ. ಒಂದು ಕಾಲಕ್ಕೆ ನನ್ನ ಬಳ್ಳಾರಿ ಇತಿಹಾಸ ಚೆನ್ನಾಗಿ ಗೊತ್ತು. ಆ ಸಂದರ್ಭದಲ್ಲಿ ರಾಮ್ಲೂ ಅವರು, ಜನಾರ್ದನ್ ರೆಡ್ಡಿಯವರು, ಕರುಣಾಕರ್ ರೆಡ್ಡಿಯವರು, ಸೋಮಶೇಖರ ರೆಡ್ಡಿಯವರು ಮತ್ತು ಅವರೆಲ್ಲ ಮಿತ್ರರು ಆ ಒಂದು ವ್ಯವಸ್ಥೆ ವಿರುದ್ಧ ಧ್ವನಿಯೆತ್ತಿ ನಿಜವಾದಂತ ಜನರ ಧ್ವನಿಯಾಗಿ ಕೆಲಸವನ್ನ ಮಾಡಿ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಬಾವುಟವನ್ನು ಗಟ್ಟಿಯಾಗಿ ನೆಟ್ಟಿರುವಂತಹದ್ದು ಶ್ರೇಯಸ್ಸು ಎಲ್ಲರೂ ಕೂಡ ಸೇರಿದೆ. ಮನುಷ್ಯ ವಯಸ್ಸಾದಂಗೆ ನಾವು ಬಹಳಷ್ಟು ನಮ್ಮ ಗುಣಧರ್ಮಗಳಲ್ಲಿ ನಾವು ಬದಲಾವಣೆಯನ್ನು ಮಾಡ್ಕೋಬೇಕು. ಈ ಬದುಕಿನ ಬ್ಯಾಲೆನ್ಸ್ ಶೀಟ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಹುಟ್ಟಿದ ತಕ್ಷಣವೇ ನಾವು ಓಡಾಡಕ್ಕಾಗಲ್ಲ. ತಂದೆ ತಾಯಿ ಸಹಾಯ, ತಂಗಿಯರು, ಅಂತ ಮಂದಿರ ಸಹಾಯ, ಅದು ನಮ್ಮ ಅಕೌಂಟ್ನಲ್ಲಿ ಜಮಾ ಆಗಿರ್ತದೆ. ಅದನ್ನು ಬಳಕೆ ಮಾಡಿ ನಾವು ದೊಡ್ಡವರಾಗ್ತೀವಿ, ದುಡಿತೀವಿ. ದೊಡ್ಡವರಾದ್ಮೇಲೆ ಯಾವುದು ನಮ್ಮ ಅಕೌಂಟ್ನಲ್ಲಿ ಜಮಾ ಆಗಿರ್ತದೆ ಅದನ್ನು ಮತ್ತೆ ಸಮಾಜಕ್ಕೆ ಇಲ್ಲೇ ಖರ್ಚು ಮಾಡಿ ಹೋಗ್ಬೋದು. ಜಮಾ ಮತ್ತು ಖರ್ಚು ಎರಡು ಈ ಬದುಕಿನಲ್ಲಿ ಆಗುವುದು. ಆವಾಗ ಬದುಕಿನ ಬ್ಯಾಲೆನ್ಸ್ ಶೀಟು ಬ್ಯಾಲೆನ್ಸ್ ಆಗ್ತದೆ. ಯಾರು ಬದುಕಿನಲ್ಲಿ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಆಗ್ತದೆ ಅವರೇ ಆ ಸ್ವರ್ಗಕ್ಕೆ ಹೋಗೋ ಪುಣ್ಯವಾದ. ನಾವೇನು ತೆಗೆದುಕೊಂಡು ಹೋಗಕ್ಕಾಗಲ್ಲ, ನಾವೇನು ತರಕ್ಕಾಗೋದಿಲ್ಲ, ತೆಗೆದುಕೊಂಡು ಹೋಗಕ್ಕಾಗಲ್ಲ. ಏನೇ ಇದ್ರು ಇಲ್ಲೇ ಬಿಟ್ಟು ಹೋಗಕ್ ಮಾತ್ರ ಸಾಧ್ಯ. ಏನನ್ನು ಬಿಟ್ಟು 60ನೇ ವರ್ಷ ಹುಟ್ಟಹಬ್ಬ ಮಾಡ್ಬೇಕಂತ ನಾನು ಯಾವತ್ತು ಹುಟ್ಟಹಬ್ಬಗಳನ್ನ ನಾನು ಮಾಡ್ಕೊಳಲ್ಲ. ನಮ್ಮ ಮನೆಯಲ್ಲಿ ಯಾರು ಮಾಡಿದ್ರೆ ನಮ್ಮ ತಂದೆಯವರು ಜಾನಪದಿ ಮಾತ್ರ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಲಾಸ್ಟ್ ಮಗ ಅಂತೇಳಿ ಸಣ್ಣವನಂತೇಳಿ ಪ್ರತಿ ವರ್ಷ ಆ ಜನರಲ್ಲಿ ಹುಟ್ಟಹಬ್ಬ ಮಾಡ್ತಿದ್ವಿ. ಅದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇದ್ದೆ. ಆದ್ರೆ ನಿಮ್ಮ ಒತ್ತಾಯ ನೋಡಿದಾಗ, ಅವತ್ತು ಕ್ಯಾಲೆಂಡರ್ ನೋಡಿದಾಗ ಶ್ರೀರಾಮನ ಹಬ್ಬ ಅಂತ ಇತ್ತು. ನಿಜವಾಗ್ಲೂ ದೇವರಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಹಸ್ಬೆಂಡ್ಗೆ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು, ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಒಳ್ಳೇದಾಗಬೇಕು, ನಮ್ಮ ದೇಶದ ಜನರಿಗೆ ಒಳ್ಳೇದಾಗ್ಲಿ. ಈಗಾಗಲೇ ಬಹಳಷ್ಟು ಸಂಕಷ್ಟಗಳಿಂದ ನಾವು ಮುಂದೆ ಬಂದಿದ್ದೀವಿ. ಅವೆಲ್ಲ ಹೋಗ್ಲಾಡಿ ಜನರು ನೆಮ್ಮದಿಯಿಂದ, ಸುಖದಿಂದ, ಶಾಂತಿಯಿಂದ ಜೀವನ ಮಾಡೋದು ಬೇಕಾಗಿದೆ ಅಂತೇಳಿ ನಾನು ಸೀತಾರಾಮ ಕಲ್ಯಾಣ ಇವತ್ತು ಹಮ್ಮಿಕೊಂಡು ಇವತ್ತು ಬಹಳಷ್ಟು ಯಶಸ್ವಿಯಾಗಿ ಆ ಕಲ್ಯಾಣ ಮುಂದಿದೆ. ಅದಕ್ಕೆ ಸಾಕ್ಷಿ ಅಂದ್ರೆ ದೇವರು ಬೆಳಗ್ಗೆಯಿಂದ ಬಿಸಿಲು ಜಾಸ್ತಿ ಕೊಡಲಿಲ್ಲ ನನಗೆ. ಜನರು ನೆಮ್ಮದಿಯಿಂದ ಕೂಡಲಿಕ್ಕೆ, ಓಡಾಡಲಿಕ್ಕೆ ಇವತ್ತು ಬಹಳಷ್ಟು ಒಂದು ಹಬ್ಬದ ವಾತಾವರಣ ಇವತ್ತು ಇಲ್ಲಿ ಮೂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಕರ್ನಾಟಕಕ್ಕೆ ಕೂಡ ಒಂದು ವಿಶೇಷ ಇದೆ. ಏನ್ ರಾಮಾಯಣದಲ್ಲಿ
ಈ ರಾವಣಾಸುರ ಸೀತೆಯನ್ನ ಎತ್ಕೊಂಡು ಹೋದಾಗ ಶ್ರೀರಾಮಚಂದ್ರ ಸೀತೆಯನ್ನು ಉಳ್ಕೊಳ್ತಾ ಬಂದಾಗ ನಮ್ಮ ಕರ್ನಾಟಕದ ಕಿಷ್ಕಿಂದಾಗಿ ಬಂದಾಗ ಅಲ್ಲಿ ಈ ಸುಗ್ರೀವರು ನಮ್ಮ ಬಾಲರ ಸೈನ್ಯ ಎಲ್ಲ ಹನುಮಂತ ಇವರೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಂತು ಲಂಕೆಗೆ ಬಾಂಡಿ ಕಟ್ಟಿ ಒಂದು ಸೀತೆಯನ್ನ ಕರ್ಕೊಂಡು ಬರೋದ್ರಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ಪಾತ್ರ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಆ ದಿನ ಇವತ್ತು ಶ್ರೀರಾಮನ ಕೂಡಿ ಬಂದಿರೋದು ಬಹಳಷ್ಟು ವಿಶೇಷ. ಇದರ ಜೊತೆಗೆ ಯಾಕೆ ರಾಮಾಯಣ ಒಂದು ವಿಶೇಷ ಅಂದ್ರೆ ಶ್ರೀರಾಮಚಂದ್ರ ಹಾಕೊಂಡಂತ ಒಂದು ಮಾತು ಕೆಲಸ, ಒಂದೇ ಮಾತು, ಒಂದೇ ಬಾಣ, ಒಂದೇ ಶ್ರೀಮತಿ, ಒಂದು ಆದರ್ಶ ಈ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ತಂದೆ ಮಾತಿಗೆ ಯಾವ ರೀತಿ ನಾವು ಭದ್ರಾಗಿರ್ಬೇಕು, ಯಾವ ರೀತಿ ಗೌರವ ಕೊಡಬೇಕು ಮತ್ತು ಆ ರಾಕ್ಷಸರನ್ನ ಯಾವ ರೀತಿ ಮಟ್ಟ ಹಾಕಿ ದೇಶಕ್ಕೆ ಒಂದು ನೆಮ್ಮದಿಯ ಒಂದು ನಾವೆಲ್ಲ ಏನು ರಾಮರಾಜ್ಯ ಅಂತ ಕರಿತೀವಿ ಆ ರಾಮರಾಜ್ಯ ಸ್ಥಾಪನೆ ಆಗಿದೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಅಯೋಧ್ಯೆಯ ಸಮಸ್ಯೆಯನ್ನ ಬಗೆಹರಿಸಿ ಕಳೆದ ವರ್ಷ ಶಿಲಾನ್ಯಾಸ ಮಾಡಿರೋದು ನಮಗೆಲ್ಲ ಇವತ್ತು ನೆನಪಿದೆ. ಒಂದು ಬಹಳಷ್ಟು ಭವ್ಯವಾದ ಕಾರ್ಯಕ್ರಮ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇವತ್ತು ಮೋದಿ ಅವರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟು ಇವತ್ತು ಏನಪ್ಪ ರಾಮರಾಜ್ಯ ಅನ್ನೋ ರೀತಿಯಲ್ಲಿ ಆಡಳಿತ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಹಿಂದೆ ಯಡಿಯೂರಪ್ಪ ಅದೇ ರೀತಿ ಆಡಳಿತ ಮಾಡಿದ್ರು. ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಬಹಳಷ್ಟು ಬುದ್ಧಿಜೀವಿಗಳು ಬಹಳಷ್ಟು ಏನ್ ನಾರಾಯಣ ಕೇಳ್ತೀವಿ ಒಂದು ಒಳ್ಳೆ ನಾರಾಯಣ ಇರೋ ಮುಖ್ಯಮಂತ್ರಿಗಳಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಹಳಷ್ಟು ಅವರು ಮುಖ್ಯಮಂತ್ರಿಗಳು ಆದ್ಕೊಳ್ಳೆ ರೈತರಿಗೆ ರೈತರು ಮಕ್ಕಳು ಬಡ ಮಕ್ಕಳು ಓದ್ಕೊಳ್ಳಿಕ್ಕೆ ಅವರು ಒಂದು ಸ್ಕೀಮ್ ಅನ್ನ ತಂದ್ರು. ಮೊನ್ನೆ ಒಂದು ಒಳ್ಳೆಯ ರೈತರ ಪರ ಬಡವರ ಪರ ಶ್ರೀಸಾಮಾನ್ಯರ ಪರ ಒಂದು ಒಳ್ಳೆ ಬಜೆಟ್ ಅನ್ನ ನಮ್ಗೆಲ್ಲ ಕೊಟ್ಟಿದ್ದಾರೆ. ಆದ್ಮೇಲೆ ನಮ್ಮ ಸಹೋದರರು ಹೇಳಿದಾಗ ಬಳ್ಳಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದಾಗ ನಮ್ಮ ಕಾರ್ಯಕ್ರಮ ಅರ್ಪಳ್ಳಿ ನರೇಶ್ ರಾಮ್ನು ನಾನು ಅಟಲ್ ಸಂದೇಶ ಯಾತ್ರೆ ಅಂತ ಪ್ರಾರಂಭ ಮಾಡಿದೆ. ಅವತ್ತೆಲ್ಲ ನೀವು ನಾವೆಲ್ಲ ತಾವೆಲ್ಲ ಆಶೀರ್ವಾದ ಮಾಡಿ ನನಗೆ ಕಾಂಗ್ರೆಸ್ ಏತರ ಲೋಕಸಭಾ ಸದಸ್ಯರಾಗಿ ಮೊದಲನೇ ಬಾರಿಗೆ ಬಳ್ಳಾರಿಯಿಂದ ಗೆಲ್ಲೋ ಒಂದು ಆಶೀರ್ವಾದ ಅವಕಾಶ ಮಾಡಿಕೊಟ್ಟಿದ್ರಿ. 2008 ಶಾಸಕರಾಗಿ ಆಶೀರ್ವಾದ ಮಾಡಿದ್ದೀರಿ. ಅವತ್ತು ಸಚಿವರಾಗಿ ಶಾಸಕರಾಗಿ ಅನೇಕ ಕಾರ್ಯಕ್ರಮಗಳು ಅರ್ಪಳ್ಳಿಗೆ ಮತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಆಗಿರಲಿ, ಕುಡಿಯುವ ನೀರಿನ ಯೋಜನೆ ಆಗಿರಲಿ, ಅನೇಕ ಶಾಲಾ ಕೊಠಡಿಗಳಾಗಿರಲಿ, ರಸ್ತೆಗಳಾಗಿರಲಿ, ಒಂದು ಹಾಸ್ಪಿಟಲ್ಗಳಾಗಿರಲಿ, ಕೆಕ್ಕೆ ಹಳ್ಳಿ ವತಿಯಿಂದಾಗಲಿ ಅನೇಕ ಕಾರ್ಯಕ್ರಮಗಳು ಇವತ್ತು ಸುಮಾರು 9 ಪರಿಶಿಷ್ಟ ಜಾತಿ ಪಂಗಡದವರಿಗೂ ಹಿಂದುಳಿದ ವರ್ಗದವರಿಗೂ ಅನೇಕ ಆಸ್ತಿಗಳನ್ನ ನಿರ್ಮಾಣ ಮಾಡಿದ್ವಿ. ಇವತ್ತು ಮಾನ್ಯ ಈ ಅವಧಿಯಲ್ಲಿ ಕೂಡ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಅದು ರಸ್ತೆಗಳಾಗಿರಲಿ, ಸುಮಾರು 400 ಸಾವಿರ ಕೋಟೆಗಳನ್ನ ಪ್ರತಿಯೊಂದು ಹಳ್ಳಿಯಲ್ಲಿ ನಿರ್ಮಾಣ ಮಾಡಿದ್ವಿ. ಎಲ್ಲಾ ಗ್ರಾಮಗಳಲ್ಲಿ ಬೋರ್ವೆಲ್ ಕೊರಿಸಿ ನೀರಿನ ಸಮಸ್ಯೆ ಇದ್ದಂಗೆ ಗೆದ್ದ ಮೊದಲನೇ ವರ್ಷದಲ್ಲಿ ಆ ಪ್ರಯತ್ನ ಮಾಡಿ ಕೆಲಸ ಮಾಡಿದ್ವಿ. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ವೇದಿಕೆ ಮೇಲಿದ್ದಾರೆ. ಬಹಳಷ್ಟು 1 ಲಕ್ಷ ಮುಖ್ಯಮಂತ್ರಿಗಳವರು. ಅವರಲ್ಲಿ ನನ್ನ ವಿನಂತಿ ಏನಂದ್ರೆ ಚಿಗಟೇರಿ ಮತ್ತು ನಿಜ್ಜವನಹಳ್ಳಿಯ 107 ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆ ಈಗಾಗಲೇ ಎಲ್ಲ ಎಸ್ಟಿಮೇಟ್ಗಳಾಗಿ ಟೆಕ್ನಿಕಲ್ ಅಪ್ರೂವಲ್ ಕೂಡ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ಅದು ಕ್ಯಾಬಿನೆಟ್ಗೆ ತರಿಸಿ ಅದಕ್ಕೆ ಮಂಜೂರಾತಿ ಕೊಟ್ಟು ಅವರೇ ಬಂದು ಅದಕ್ಕೆ ಭೂಮಿ ಪೂಜೆ ಮಾಡಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ.